ಎಸ್ ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಜೊತೆ ಇದ್ದಾರೆ ಪ್ರೇಮಂ ಪೂಜ್ಯಂ ಚಿತ್ರದ ನಾಯಕ ನಟ ಲವ್ಲಿ ಸ್ಟಾರ್ ಪ್ರೇಮರು. ಸರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸರ್. ನೀವು 24 ಸಿನಿಮಾಗಳನ್ನು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಕಂಪ್ಲೀಟ್ ಮಾಡಿದ್ದೀರಾ. ಆ 24 ಸಿನಿಮಾಗಳಿಗೂ ಮತ್ತು ಈ ಪ್ರೇಮಂ ಪೂಜ್ಯಂ ಸಿನಿಮಾಗೂ ಸ್ಪೆಷಲ್ ಏನು ಸರ್? ಸ್ಪೆಷಲ್ ಏನಂದರೆ ಆ 24 ಸಿನಿಮಾಗಳು 24 ಸಿನಿಮಾ ಆಗಿತ್ತು. ನನ್ನ ಪ್ರಕಾರ, ನಮ್ಮ ಯೂಟ್ಯೂಬ್ ಪ್ರಕಾರ ಇದು 25ನೇ ಸಿನಿಮಾ. ಸೊ ಹಾಗಾಗಿ 25 ಹೆಜ್ಜೆ ಅನ್ನೋದು ಪ್ರತಿಯೊಬ್ಬ ಮನುಷ್ಯಲ್ಲೂ, ಮನುಷ್ಯನ ಜೀವನದಲ್ಲೂ ಸಮಥಿಂಗ್ ಸ್ಪೆಷಲ್, ಸಿಲ್ವರ್ ಜೂಬ್ಲಿ ಅನ್ನೋದು ಇದೆಯಲ್ಲ. ನನ್ನ ಪ್ರಕಾರ, ನಿನ್ನ ಪ್ರಕಾರ, ಜನಗಳ ಪ್ರಕಾರ 25 ಅನ್ನೋದು ಈ ಕ್ವಾರ್ಟರ್ ಸೆಂಚುರಿ ತುಂಬ ಸ್ಪೆಷಲ್. ಸೊ ಹಾಗಾಗಿ ನನ್ನ ವೃತ್ತಿ ಜೀವನದಲ್ಲೂ ಕರ್ನಾಟಕದ ಜನತೆ, ನನ್ನ ಅಭಿಮಾನಿಗಳು ಎಲ್ಲ ಬಹಳ ಪ್ರೀತಿಯಿಂದ 25ನೇ ಸಿನಿಮಾವರೆಗೂ ಹೀರೋ ಆಗಿ ನನ್ನನ್ನು ಕರ್ಕೊಂಬಂದಿದ್ದಾರೆ. ಸೊ ಹಾಗಾಗಿ ತುಂಬ ಸ್ಪೆಷಲ್ 25ನೇ ಸಿನಿಮಾ. ಸರ್, ಮತ್ತು ಈ ಸಿನಿಮಾದಲ್ಲಿ ನಿಮ್ಮ ಲುಕ್ಕು ಭಾಳ ಶೇಡ್ಸಲ್ಲಿದೆ, ಆ ಲುಕ್ಕು ಡಿಸೈನ್ ಮಾಡಿದ್ರ ಬಗ್ಗೆ ಸ್ವಲ್ಪ ಹೇಗೆ? ಲುಕ್ಕು ಡಿಸೈನ್ ಮಾಡಿದ್ದೆಲ್ಲ ನಮ್ಮ ಎಂಟೈರ್ ಟೀಮ್, ಪ್ರೇಮ ಪೂಜ್ಯಂ ಟೀಮ್, ನಮ್ಮ ಡಾಕ್ಟರ್ ಇರ್ಬೋದು, ಮತ್ತು ನಮ್ಮ ಪ್ರೊಡ್ಯೂಸರ್ಸ್ ಇರ್ಬೋದು, ನಮ್ಮ ಟೆಕ್ನಿಷಿಯನ್ಸ್ ಇರ್ಬೋದು, ನಮ್ಮ ನವೀನ್ ಸರ್ ಇರ್ಬೋದು, ಇವರೆಲ್ಲನೂ ಕೂತ್ಕೊಂಡು ಯಾವ ರೀತಿ ಲುಕ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಎಷ್ಟು ಶೇಡ್ಸ್ ಬರುತ್ತೆ ಅಂತ ಅವರೆಲ್ಲ ಪ್ಲ್ಯಾನ್ ಮಾಡಿದ್ರು. ಅದಕ್ಕೆ ತಕ್ಕಾಗಿ ಕಾಸ್ಟ್ಯೂಮು, ಸೊ ಎಲ್ಲ ಕ್ರೆಡಿಟು ನನ್ನ ಟೀಮ್ಗೆ ಹೋಗಬೇಕು. ಓಕೆ ಸರ್, ಈಗ ಹೊಸ ಡೈರೆಕ್ಟರ್ ಬಂದು ನಿಮಗೆ ಕತೆ ಹೇಳಿದಾಗ ನಿಮ್ಮ ಮೆಂಟಲ್ ಕ್ಯಾಲ್ಕುಲೇಷನ್ ಏನೇನಾಗುತ್ತೆ ಸರ್? ಹೊಸ ಡೈರೆಕ್ಟ್ರ್ ಬಂದು ಕತೆ ಹೇಳಿದಾಗ ಫಸ್ಟ್ ಕ್ಯಾಲ್ಕುಲೇಷನ್ ನನ್ನ ಪ್ರಕಾರ, ಯಾಕಂದರೆ ಅವ್ರ ಜೊತೆಲಿ ಯಾವುದು ನಾವು ವರ್ಕ್ ಮಾಡಿರಲ್ಲ, ಹೆಂಗೆ ವರ್ಕ್ ಮಾಡ್ತಾರೆ ಅನ್ನೋದೊಂದು ಡೌಟ್ ಬರುತ್ತೆ. ಎಷ್ಟು ಪ್ರಿಪೇರ್ ಆಗಿದ್ದಾರೆ ಅನ್ನೋದು ಇನ್ನೊಂದು ಪ್ರಶ್ನೆ ಆಗುತ್ತೆ. ನಿಜಕ್ಕೂ ಸಿನಿಮಾ ಮಾಡ್ತಾರಾ ಇಲ್ಲವಾ ಅನ್ನೋದು ಒಂದಾಗುತ್ತೆ. ನನ್ನ ಮೈಂಡಲ್ಲಿ ಅದೇ ಕ್ರಿಯೇಟ್ ಆಗಿದ್ದು. ಇವರು ಪ್ರೊಫೆಷ್ನಲಿ ಡಾಕ್ಟ್ರು, ಯಾವ ಸಿನಿಮಾಗಳಿಗೂ ವರ್ಕು ಮಾಡಿಲ್ಲ, ಸಿನಿಮಾನೂ ಮಾಡಿಲ್ಲ, ಸಿನಿಮಾ ಮಾಡ್ತೀನಿ ಅಂತ ಬರ್ತಾ ಇದ್ದಾರೆ. ಇವರು ನಿಜಕ್ಕೂ ಆಗುತ್ತಾ ಇದು ಅಂತಲೇ ಒಂದು ಡೌಟ್ ಬರುತ್ತೆ. ಸರ್, ಈಗ ಬರ್ತಿರೋ ಸಿನಿಮಾಗಳು ಎಲ್ಲ ಕನ್ನಡ ಇಂಡಸ್ಟ್ರಿ ಡೆವಲಪ್ಮೆಂಟ್ಗೆ ಬೇರೆ ಲೆವೆಲಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ನಿಮ್ಮ ಸಿನಿಮಾ ಕನ್ನಡ ಇಂಡಸ್ಟ್ರಿಯ ಡೆವಲಪ್ಮೆಂಟ್ಗೆ ಯಾವ ಥರ ಕಾಂಟ್ರಿಬ್ಯೂಟ್ ಮಾಡುತ್ತೆ ಸರ್? ಸರ್, ನನ್ನ ಸಿನಿಮಾನೇ ಅಂತಲ್ಲ ಸರ್, ಯಾರ್ಯಾರಿಗೆ ಸಿನಿಮಾ ಮಾಡ್ತಾಯಿದ್ದಾರೆ. ಸೊ ಎಲ್ಲನೂ ಕನ್ನಡ ಸಿನಿಮಾನ ಒಂದು ನೆಕ್ಸ್ಟ್ ಲೆವೆಲಿಗೆ ರೀಚ್ ಮಾಡಬೇಕು ಅನ್ನೋ ಒಳ್ಳೆಯ ಪ್ರಯತ್ನದಿಂದನೇ ಎಲ್ಲರೂ ಪ್ರಯತ್ನ ಪಡ್ತಾಯಿದ್ದಾರೆ. ಅದು ಚಿಕ್ಕ ಬಜೆಟ್ ಇರ್ಬೋದು, ದೊಡ್ಡ ಬಜೆಟ್ ಇರ್ಬೋದು, ದಟ್ ಈಸ್ ಡಿಫ್ರೆಂಟ್. ಬಟ್ ಕನ್ನಡ ಸಿನಿಮಾನ ಇನ್ನೊಂದು ಹಂತಕ್ಕೆ ಬೆಳೆಸಬೇಕು ಅನ್ನೋ ರೀತಿಯಲ್ಲಿ ಎಲ್ಲರ ಕಾಂಟ್ರಿಬ್ಯೂಷನ್ ಇದೆ ಸರ್. ಅದು ಹೊಸಬರಾಗಿರ್ಬೋದು, ಅಳಬರಾಗಿರ್ಬೋದು, ಯಾರಾದರೂ ಆಗಲಿ ಆ ಪ್ರಯತ್ನದಲ್ಲೇ ಬಂದಿದ್ದೀವಿ. ಅದರ ಒಂದು ಫಲಿತಾಂಶನೇ ಇವತ್ತು ಗ್ಲೋಬಲಲ್ಲಿ ನಮ್ಮ ಸಿನಿಮಾಗಳೆಲ್ಲ ಚೆನ್ನಾಗಿ ಹೋಗ್ತಾ ಇದೆ. OTT ಪ್ಲಾಟ್ಫಾರ್ಮ್ಗಳಲ್ಲಿ ತುಂಬ ಚೆನ್ನಾಗಿ ನಮ್ಮ ಸಿನಿಮಾಗಳು ಹೋಗ್ತಾ ಇದೆ. ಥ್ಯಾಂಕ್ ಯು ಸರ್, ಟೈಮ್ ಮಾಡಿಕೊಟ್ಟಿದ್ದಕ್ಕೆ. ಒಳ್ಳೆಯದಾಗಲಿ, ನಿಮ್ಮ ಪ್ರಕಾರಕ್ಕೆ ಎಲ್ಲ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್.